परीक्षेचा घोटाळा ज्याने देशात खूपच गाजावाजा केला आहे. आता तेलंगणास्थित आरोपी अरगोंडा अरविंद उर्फ अरुण कुमार याला सोमवारी बेळगावात अटक करण्यात आली आहे. त्याच्याकडून तब्बल 1,30,41,884 रुपये रोख रकमेसह संगणक आणि मोबाईल जप्त करण्यात आल्याचे DCP रोहन जगदीश यांनी सांगितले. त्यांनी सोमवारी बेळगावमध्ये पत्रकारांशी संवाद साधला. 2023 ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಬೆಳಗಾವಿ ಸಿಟಿಯಲ್ಲಿ ಕೊಲ್ಲಾಪುರ್ ಸರ್ಕಲ್ ಅಲ್ಲಿ ಬಂದು ಒಂದು ನೀಟ್ ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳಿ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಒಂದು 10-12 ಜನನ ಅವನು ಎಂಪ್ಲಾಯೀಸ್ ಆಗಿ ಇಟ್ಕೊಂತಾನೆ. ಅದರಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ, ಮತ್ತೆ ಇನ್ನಿತರರು ಟೆಲಿಕಾಲರ್ಸ್ ಮತ್ತೆ ಎಂಪ್ಲಾಯೀಸ್ ಅಂತ ತಗೊಂತಾರೆ. ಇವ್ರ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ, ಯಾವ ಮಕ್ಕಳು 12th standard ಮುಗಿಸಿ ಈ MBBS ಸೀಟಿಗೆ ಯಾರು ಓಡಾಡ್ತಿರ್ತಾರೆ, ಈ ನೀಟ್ ಎಕ್ಸಾಮ್ ಬರ್ದಿರ್ತಾರೆ, ಮತ್ತೆ NTA ಥ್ರೂ ಎಕ್ಸಾಮ್ ಬರ್ದಿರ್ತಾರೆ ಅಲ್ಲ, ಅವರಿಗೆ ಯಾರಿಗೆ ಮಾರ್ಕ್ಸ್ ಕಡಿಮೆ ಬಂದಿರುತ್ತೋ ಅವರಿಗೆ ಅವರು ಫೋನ್ ಮುಖಾಂತರ ಮತ್ತೆ ಈ ಒಂದು ಕಾಲ್ ಸೆಂಟರ್ ಮುಖಾಂತರ, ಕೌನ್ಸಿಲಿಂಗ್ ಸೆಂಟರ್ ಮುಖಾಂತರ ಕಾಲ್ ಮಾಡಿ ಅವ್ರಿಗೆ ಹೇಳ್ತಾರೆ, ನಾವು ನಿಮಗೆ ಮೆಡಿಕಲ್ ಸೀಟ್ನ ಕೊಡಿಸ್ಕೊಡ್ತೀವಿ, ನಮಗೆ ಬೇರೆ ಬೇರೆ ಪ್ರಾಧಿಕಾರದಿಂದ ಎಲ್ಲರೂ ಪರಿಚಯ ಇದ್ದಾರೆ, ಸೊ ನೀವು ನಮಗೆ ದುಡ್ಡು ಕೊಟ್ಟರೆ ನಾವು ನಿಮಗೆ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಈ ಥರ ಬೆಳಗಾವಿ ಸಿಟಿಯಲ್ಲಿ ಒಂದು 10 ಜನಕ್ಕೆ ಮೋಸ ಮಾಡಿರ್ತಾನೆ. ಅದರಲ್ಲಿ ಒಂದು ಪಾರ್ಟಿ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿರುತ್ತೆ, ಮತ್ತೆ ಇನ್ನು ಬೇರೆಯವ್ರದ್ದು ನಾವು ಅದರಲ್ಲೇ ತಗೊಂಡಿರ್ತೀವಿ. ಒಟ್ಟು ಅವನು ಫ್ರಾಡ್ ಮಾಡಿರೋದು 1,08,00,000 ಅಷ್ಟು ಅಮೌಂಟ್ನ ಅವನು ಫ್ರಾಡ್ ಮಾಡಿರ್ತಾನೆ. ಅವನು ಇಲ್ಲೇ ಅಂತ ಅಲ್ಲ, ಅವನು ತೆಲಂಗಾಣಲ್ಲಿ ಕೂಡ ಮಾಡಿರ್ತಾನೆ. ಅವನ ಮೇಲೆ ಒಟ್ಟು ಪಂಜಾಗುಟ್ಟ ಪೊಲೀಸ್ ಸ್ಟೇಷನಲ್ಲಿ 7 ಪ್ರಕರಣ ದಾಖಲಾಗಿರುತ್ತೆ, ಮತ್ತೆ ಜೂಕಿ ಹಿಲ್ಸ್ ಪೊಲೀಸ್ ಸ್ಟೇಷನಲ್ಲಿ 4 ಪ್ರಕರಣ ದಾಖಲಾಗಿರುತ್ತೆ, ಮತ್ತೆ ನಮ್ಮ ಬ್ಯಾಂಗ್ಳೂರಲ್ಲಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ 1 ಪ್ರಕರಣ ದಾಖಲಾಗಿರುತ್ತೆ, ಮತ್ತೆ ಭೋಪಾಲಲ್ಲಿ ಮಧ್ಯಪ್ರದೇಶ ಭೋಪಾಲಲ್ಲಿ ಕ್ರೈಮ್ ಬ್ರಾಂಚ್ ಅವರು ಅವನ ಮೇಲೆ ಒಂದು ಪ್ರಕರಣ ದಾಖಲು ಮಾಡಿರ್ತಾರೆ, ಮತ್ತೆ ಬ್ಯಾಂಗ್ಳೂರ್ ಸಿಟಿಯಲ್ಲಿ RT ನಗರ್ ಪೊಲೀಸ್ ಠಾಣೆಯಲ್ಲಿ ಕೂಡ ಅವನು ಒಂದು ಪ್ರಕರಣ ದಾಖಲಾಗಿರುತ್ತೆ. ಇದೇ ಒಂದು ಮೋಡಸ್ ಆಪರೇಂಡಿ ಆಗಿರುತ್ತೆ. ಮತ್ತೆ ಅವನು ರೀಸೆಂಟ್ಲಿ ನಾವು ಅರೆಸ್ಟ್ ಮಾಡಿದ್ದು ಮುಂಬೈನ ನಾವಂಗೆ ಅರೆಸ್ಟ್ ಮಾಡಿರ್ತೀವಿ. ಆ ಸಮಯದಲ್ಲಿ ಹೆಂಗೆ ಅರೆಸ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಅವನ್ ಮುಂಬೈಲಿ ಸಹ ಹೆಂಗೆ ಈ ಬೆಳಗಾವಿ ಸಿಟಿಯಲ್ಲಿ ಕೊಲ್ಲಾಪುರ್ ಸರ್ಕಲ್ ಅಲ್ಲಿ ಹೆಂಗೆ ಒಂದು ಕೌನ್ಸಿಲಿಂಗ್ ಸೆಂಟರ್ ಓಪನ್ ಮಾಡಿರ್ತಾನೋ ಅದೇ ರೀತಿಯಲ್ಲಿ ಮುಂಬೈ ಸಿಟಿಯಲ್ಲೂ ಸಹ ಒಂದು ಓಪನ್ ಮಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಾನೆ. ಸ್ಟಾರ್ಟ್ ಮಾಡಿದ ಸಮಯದಲ್ಲಿ ನಮ್ಮ ಟೀಮ್ ಅವನಿಗೆ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಇಂದ ಹೆಚ್ಚಾಗಿ ಬೇದಿಸ್ತಾನೆ. ಅವನು ಎಲ್ಲ ತರ ಫೋನ್ ನಂಬರ್ಸ್ ನ ಚೇಂಜ್ ಮಾಡ್ತಾನೆ, ವಾಟ್ಸ್ಆಪ್ ಅಲ್ಲಿ ಮಾತಾಡ್ತಾನೆ, ಮತ್ತೆ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಾನೆ, ಮತ್ತೆ ಅವನು ಮೊಬೈಲ್ ನಂಬರ್ಸ್ ನ ಕಾನ್ಸ್ಟೆಂಟ್ ಆಗಿ ಚೇಂಜ್ ಮಾಡೋದ್ರಿಂದ ಅವ್ನಿಗೆ ಟ್ರ್ಯಾಕ್ ಮಾಡೋದು ಬಹಳ ಕಷ್ಟ ಆಯ್ತು. ಬಟ್ ನಮ್ಮ ಮಾರ್ಕೆಟ್ ಪೊಲೀಸ್ ಠಾಣೆ ಟೀಮು ಮತ್ತೆ ನಮ್ಮ ಟೆಕ್ನಿಕಲ್ ಸೆಲ್ ಕೂಡ ಬಹಳಷ್ಟು ಪ್ರಯತ್ನ ಮಾಡಿ ಅವನಿಗೆ ಟ್ರ್ಯಾಕ್ ಮಾಡಿದೆ. ಸೊ ಅವನು ನಮಗೆ ಮುಂಬೈಯಲ್ಲಿ ಅವನ ಡ್ರೈವರಿನ ಒಂದು ಫೋನ್ ಕಾಲ್ ಬೇಸಿಸ್ ಮೇಲೆ ಅವನು ನಮಗೆ ಪತ್ತೆ ಆಗ್ತಾನೆ. ಅವನು ಪತ್ತೆ ಆದ್ಮೇಲೆ ನಾವು ಅವನಿಗೆ ಹೋಗಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಬರ್ತೀವಿ. ಅರೆಸ್ಟ್ ಮಾಡಿ ಕರ್ಕೊಂಬಂದ್ಮೇಲೆ ಅವನದು ಪೂರ್ತಿ ಕೇಸಿನ ಬಗ್ಗೆ ಅವನಿಗೆ ಕೇಳ್ತೀವಿ, ಯಾರ್ಯಾರನ್ನ ಇಟ್ಕೊಂಡಿದ್ದ, ಅವನ ಬ್ಯಾಂಕ್ ಅಕೌಂಟ್ಸ್ನ ವೆರಿಫೈ ಮಾಡ್ತೀವಿ, ಮತ್ತೆ ಅವನ ಪ್ರಾಪರ್ಟೀಸ್ ಎಲ್ಲೆಲ್ಲಿ ಮಾಡಿದ್ದಾನೆ, ಮತ್ತೆ ಅವನು ಬಂದಿದ್ದು ಟೋಟಲ್ ದುಡ್ಡನ್ನ ಯಾವ ರೀತಿ ಸ್ಪೆಂಡ್ ಮಾಡಿದ್ದಾನೆ, ಮತ್ತೆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿದಾಗ ನಮಗೆ ನಾವು ಹೋಗಿ ಅವನಿಗೆ ಕರ್ಕೊಂಡೋಗಿ ರಿಕವರಿ ಮಾಡ್ಕೊಂಡು ಬರ್ಲಿಕ್ಕಾಗಿತ್ತು. ಈಗ 12 ಲ್ಯಾಕ್ ರುಪೀಸ್ ನಾವು ಅವನ ಹತ್ರ ರಿಕವರಿ ಮಾಡ್ಕೊಂಡಿದ್ವಿ. ಮತ್ತೆ ಅವನು ಕೃತ್ಯಕ್ಕೆ ಇಲ್ಲಿ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಬಳಸಿರೋ 15 ಕಂಪ್ಯೂಟರ್ಸ್ನ ಕೂಡ ನಾವು ಜಪ್ತಿ ಮಾಡ್ಕೊಂಡಿದ್ವಿ. ಮತ್ತೆ ಇದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಿದ್ವಿ. ಒಂದು ಲ್ಯಾಪ್ಟಾಪ್ನ ಜಪ್ತಿ ಮಾಡ್ಕೊಂಡಿದ್ವಿ, ಮತ್ತೆ ಅವನು 5 ಮೊಬೈಲ್ ಫೋನ್ಸ್ನ ಸಹ ಜಪ್ತಿ ಮಾಡ್ಕೊಂಡಿದ್ವಿ. ಇವನು ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಯಾರ ಮಕ್ಕಳಿಗೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ಸ್ವಲ್ಪ ಜನ ಮಕ್ಕಳಿಗೆ ಮಾರ್ಕ್ಸ್ ಜಾಸ್ತಿ ಬಂದವರಿಗೆ ಆಟೋಮ್ಯಾಟಿಕ್ ಎಲಿಜಿಬಿಲಿಟಿ ಆಗುತ್ತೆ, ಸ್ವಲ್ಪ ಜನಕ್ಕೆ ಗವರ್ಮೆಂಟ್ ಸೀಟ್ ಸಿಗುತ್ತೆ, ಸ್ವಲ್ಪ ಜನಕ್ಕೆ ಬೇರೆ ಟೈಪ್ ಬೇರೆ ಕ್ಯಾಟಗರೀಸ್ ಅಲ್ಲಿ ಸೀಟ್ ಸಿಗುತ್ತೆ. ಯಾರಿಗೆ ಬಹಳ ಕಡಿಮೆ ಸೀಟ್ ಬಂದಿರುತ್ತೆ ಅವ್ರಿಗೆ ಕಾಲ್ ಮಾಡ್ತಿದ್ದ, ಟೆಲಿಕಾಲರ್ ಮೂಲಕ ಕಾಲ್ ಮಾಡಿಬಿಟ್ಟು ಅವನು ಎಂಪ್ಲಾಯ್ ಮಾಡ್ಕೊತಿದ್ದ ಒಂದಷ್ಟು ಜನ ಯುವಕರನ್ನ. ಯುವಕರು ಕಾಲ್ ಮಾಡಿಬಿಟ್ಟು ಪ್ರಾಮಿಸ್ ಮಾಡ್ತಿದ್ರು ಮಕ್ಕಳಿಗೆ, ಈ ತರ ನಾವು ನಿಮ್ಗೆ ಸೀಟ್ ಕೊಡಿಸ್ಕೊಡ್ತೀವಿ. ನಮ್ ಅವನು ಕೌನ್ಸಿಲಿಂಗ್ ಅವ್ನು ಹೇಳೋದು ಅವನದು ಫೀಸ್ ಬಂದು 2 ಲ್ಯಾಕ್ ರುಪೀಸ್, ಇನ್ನು ಮಿಕ್ಕಿದೊಂದು 8-10 ಲ್ಯಾಕ್ ರುಪೀಸ್ ಅವ್ನು ಇಸ್ಕೊಂಡು ನಾವು ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿ ಅವ್ರಿಗೆ ನಂಬಿಸಿ ಮೋಸ ಮಾಡ್ತಿದ್ದ. ಯಾರು ಗಲ್ಲಿಬಲ್ ಇರ್ತಿದ್ರು ಮಕ್ಕಳು ಮತ್ತೆ ಅವ್ರ ಪೇರೆಂಟ್ಸ್ಗೆ ಅವ್ರು ತಂದು ಹಣ ಕೊಡ್ತಿದ್ರು, ಆ ಬೇಸಿಸ್ ಮೇಲೆ ಇವನು ಅವ್ರಿಗೆ ಫ್ರಾಡ್ ಮಾಡಿಬಿಟ್ಟು ಒಂದಷ್ಟು ಫ್ರಾಡ್ ಆದ್ಮೇಲೆ ಅವನು ಸಿಟಿನ ಬಿಟ್ಬಿಡ್ತಾ ಇದ್ದ. ಅವನು ಬಾಡಿಗೆ ತಗೊಂಡ್ಲಿಕ್ಕೆ ಕೊಟ್ಟಿದ್ದಂತ ಆಧಾರ್ ಕಾರ್ಡ್ ಮತ್ತೆ ಅವನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತೆ ಅವನು ಪ್ರೂಫ್ ಆಫ್ ಅಡ್ರೆಸ್ ಎಲ್ಲ ಫೇಕ್ ಇತ್ತು ನಾವು ಚೆಕ್ ಮಾಡಿದಾಗ. ಸೊ ಯಾವುದು ಅವನ ಡೀಟೇಲ್ಸ್ ಕೊಟ್ಟಿದ್ದು ಯಾವುದು ಒರಿಜಿನಲ್ ಇದ್ದಿಲ್ಲ. ಸೊ ಆ ಬಾಡಿಗೆ ಕೊಟ್ಟರು ಸಹ ಅವನಿಗೆ ಫೇಕ್ ಡಾಕ್ಯುಮೆಂಟ್ಸ್ ಮೇಲೆ ಬಾಡಿಗೆ ಕೊಟ್ಟಿದ್ರು. ಇವನು ಮೂಲತಃ ಬಂದು ಹೈದರಾಬಾದಿನ ನಿವಾಸಿ ಆಗಿರ್ತಾನೆ. ಇವನ ಹೆಸರು ಬಂದು ಅರಗೊಂಡ್ ಅರವಿಂದ್ ಅಂತ ಹೇಳಿ, ಅಲಿಯಾಸ್ ಅರವಿಂದ್ ಕುಮಾರ್ ಅಂತ ಹೇಳಿ. ಬಟ್ ಅವನು ಮುಂಬೈಯಲ್ಲಿ ಆಪರೇಟ್ ಮಾಡಿದಾಗ ಅವನ ಹೆಸರು ಬೇರೆ ಮಾಡ್ಕೊಂಡಿದ್ದ. ಸೊ ಅವನು ಸೆವ್ರಲ್ ಐಡೆಂಟಿಟೀಸ್ನ ಪ್ರೊಸೆಸ್ ಮಾಡ್ತಿದ್ದ, ಮತ್ತೆ ಸೆವ್ರಲ್
ಸೆವ್ರಲ್ ಅಲಿಯಾಸಸ್ ಕೂಡ ಹಂಗೆ ಇತ್ತು. ಮತ್ತೆ ಹೀಸ್ ಅ ವೆರಿ ಇಂಟೆಲಿಜೆಂಟ್ ಕ್ರಿಮಿನಲ್, ಈಸ್ ಅನ್ ಎಜುಕೇಟೆಡ್ ಕ್ರಿಮಿನಲ್. ಅವನು ಎಂ ಬಿ ಎ ಕೂಡ ಮಾಡಿದ್ದಾನೆ, ಎಂ ಬಿ ಎ ಕೂಡ ಮಾಡಿ ಅದರಲ್ಲಿ ಕೂಡ ಅವನು ಐ ಥಿಂಕ್ ಡಿಸ್ಟಿಂಕ್ಷನ್ ಪಡ್ಕೊಂಡು ಆನಂತ ಇಂಥ ಒಂದು ಕೆಲಸಕ್ಕೆ ಅವನು ಕೈ ಹಾಕಿರ್ತಾನೆ. ಸೊ ಹಿ ನೋಸ್ ಹೌ ಟು ಯೂಸ್ ಟೆಕ್ನಾಲಜಿ, ಮತ್ತೆ ಯಾವ ರೀತಿ ಮಾತಾಡಬೇಕು, ಮತ್ತೆ ಆ ಒಂದು ಫುಲ್ ಕಂಪನಿ ಸ್ಟ್ರಕ್ಚರ್ ನೋಡಿದ್ರೆ ಹೆಂಗೆ ಅವನು ಫರ್ನಿಚರ್ ಪ್ರೊಕ್ಯೂರ್ ಮಾಡಿದ್ದ, ಮತ್ತೆ ಯಾರಿಂದ ತರಿಸಿದ, ಎಲ್ಲೆಲ್ಲಿ ಹೋಗಿದ್ದ, ಹೆಂಗೆ ಭೇಟಿ ಮಾಡಿದ ಅಂತ ನೋಡಿದ್ರೆ ಇಟ್ಸ್ ಅ ವೆರಿ ವೆಲ್ ಥಾಟ್ ಔಟ್ ಥಿಂಗ್. ಹೆಂಗೆ ಅವನು ಇಲ್ಲಿ ಮಾಡ್ತಿದ್ದು ಬರೀ ನೀಡ್ಸ್ ಅವನು ಈ ಆನ್ಲೈನ್ ಅಲ್ಲಿ ಡೇಟಾ ಅವನಿಗೆ ಸಿಗ್ತಾ ಇತ್ತು ಯಾರ್ಯಾರು. त्यांनी सांगितले की मार्केट पोलीस स्टेशनच्या हद्दीत घर भाड्याने घेऊन नीटमध्ये कमी गुण मिळालेल्या मुलांना कॉल करून गुण वाढवून देऊन मेडिकल सीट मिळवून देतो असे सांगून बेळगावातील 10 अधिक लोकांकडून पैसे घेऊन त्यांची फसवणूक केली होती. राजशेखर हिरेमठ, KMM मराठी, बेळगाव.